ನೋಡಿ ಈ ತಾಯಂದಿರ ಭವನೆ ಇದು ಒಂದೇ ಒಂದು ಭಾಗ ಇರೋದಿಲ್ಲಿ ಇದೇ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ನಿವೃತ್ತಿ ವಯಸ್ಸನ್ನು ನಿಗದಿ ಮಾಡಿ ಕಳಿಸಿ ಭಿಕ್ಷೆ ಬೇಡೋ ಸ್ಥಿತಿನಲ್ಲಿ ಶಕ್ತಿ ಶಕ್ತಿ ಏನೋ ಅಂತ ಸಂದರ್ಭದಲ್ಲಿ ಇವರಿಗೆ ಶಕ್ತಿ ಕೊಡಿ ಉಳ್ಳವರಿಗೆಲ್ಲನೇ ಶಕ್ತಿ ಕೊಡೋದು ಇಂಥವರಿಗೆ ಶಕ್ತಿ ಕೊಡಿ ಇಂಥವ್ರ ಶಕ್ತಿ ಕೊಡೋದಕ್ಕೆ ಆಲಪಾಚಾರೆ ಎಲ್ಲಿದ್ದೀರಿ ವೇದಿಕೆಗೆ ಬಂದ್ರೆ ನಿಮ್ಮ ಮತ ಇದ್ರಲ್ಲೆಲ್ಲ ಇರೋದು ಈ ವೃದ್ಧರನ್ನ ಕರ್ಕೊಂಡೋಗಿ ಓಟ್ ಹಾಕಿಸ್ಕೊಂಡು ಗೆದ್ದು ಬರ್ತೀರಲ್ಲ ಅದರಲ್ಲಿ ಕೂಡ ತೋರಿಸ್ಬೇಕಾದ್ರೆ ಇವತ್ತು ಈ ವೃದ್ಧರೆಲ್ಲ ಇಲ್ಲಿದ್ದಾರೆ ಇಲ್ಲಿಗೆ ಬಂದು ನೀವು ನಾವು ನಿಜವಾಗ್ಲೂ ಈ ಸಮಾಜಕ್ಕೆ ಈ ದೀನ ದಲಿತರಿಗೆ ಮಹಿಳೆಯರಿಗೆ ಒಳ್ಳೆ ಕೆಲಸ ಮಾಡ್ತೀವಿ ನಮ್ಮನ್ನ ಗೆಲ್ಸಿ ಅಂತ ಹೇಳೋ ವೇದಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಇಲ್ಲಿ ಇಲ್ಲಿಗೆ ಬರಬೇಕು ಮಮ್ಮಯ್ಯವರೇ ಮತ್ತಲಪ್ಪಾಚಾರ್ಯ ಇಲ್ಲಿ ಬಂದು ಈ ಹೆಣ್ಣು ಮಕ್ಕಳಿಗೆ ಇವರ ಪರಿಸ್ಥಿತಿ ಇವತ್ತು ಎಲ್ಲ ಕಣ್ಣೀರ ಆಗ್ತಾ ಇದ್ದಾರೆ ಎಲ್ಲ ಕಣ್ಣೀರ ಆಗ್ತಾ ಇದ್ದಾರೆ ಇವತ್ತು ಇಂತದ್ದು ಒಂದು ಒಂದೇ ಒಂದಿದು ಇಂತ ಸಾವಿರಾರು ಸಾವಿರಾರು ಹೆಣ್ಣು ಮಕ್ಕಳು ಮನೆಗೆ ದುಡಿಯುವಾಗ ಗಟ್ಟಿ ಇರುವಾಗ ನಿಮ್ಮ ಯೋಜನೆಗಳನ್ನ ಗ್ರಾಮ ಗ್ರಾಮಕ್ಕೆ ಮನೆ ಮನೆಗೆ ಚುಚ್ಚುಮದ್ದು ಹೇಳಕ್ ಹೋಗಬೇಕು ಬಾಲ್ಯ ವಿವಾಹ ನಿಲ್ಲಿಸಕ್ ಹೋಗಬೇಕು ನೀವು ಬಂದ ಅಲ್ಲಿ ಎಸಿ ರೂಮ್ ಅಲ್ಲಿ ಕೂತು ಒಂದು ಜಾಥಾ ಮಾಡಿ ತೋರಿಸಿ ಸಂಬಳ ತಗೊಳ್ಳೋದಕ್ಕೆ ಜನನ ಸೇರ್ಸಕ್ಕೆ ನನ್ನ ಈ ಕಾರ್ಯಕರ್ತೆಯರೆಲ್ಲರೂ ಕೂಡ ಅವತ್ತು ಏನು ಯಾವುದೇ ವ್ಯವಸ್ಥೆ ಇಲ್ಲದೆ ತಲೆನೇ ನಕ್ಕೊಂಡು ಹೋಗ್ತಾ ಇದ್ರಿ ಆಹಾರಗಳನ್ನ ತಗೊಂಡೋಗಿ ಗ್ರಾಮಕ್ಕೆ ಕೊಟ್ಟು ಆ ಮಕ್ಕಳನ್ನ ಸಾಕಿದ್ದಾರೆ ಅಂತ ಹೇಳಿದ್ರು ಆ ತಾಯಿ ತಾಯಂದಿರಿಗೆ ಅವತ್ತು ಗ್ಯಾಸ್ ಇರಲಿಲ್ಲ ಬೀದಿ ಬೀದಿನಲ್ಲಿ ಹೊಲದೊಳಗಡೆ ಸೊಪ್ಪು ಸೌದೆಗಳನ್ನ ಆಯಿಸಿ ಅವತ್ತು ಅಡುಗೆ ಮಾಡಿ ನಾವು ಕೂಲಿ ಬಂದಿದ್ದೀವಿ ನಾವು ಏನಾದ್ರೂ ಈ ಮಕ್ಕಳಿಗೆ ಮಾಡಿದ್ರೆ ನನಗೆ ಕೂಲಿ ಕೊಡ್ತಾರೆ ಅಂತ ಹೇಳಿ ಇವತ್ತು ಇವರೆಲ್ಲರೂ ಅವತ್ತು ದುಡಿದು ಹೋಗಿದ್ದಾರೆ ಇದೇ 11 ವರ್ಷಗಳಿಂದ ನಿಮ್ಮನ್ನ ನಿವೃತ್ತಿ ವೇತನ ಕೊಡಿ ಅಂತ ಎಲ್ಲ ಕೆಲಸ ಮಾಡ್ತಕ್ಕಂತ ಗಟ್ಟಿ ಇರ್ತಕ್ಕಂತ ಎಲ್ಲ ಕಾರ್ಯಕರ್ತೆಯರ ಜೊತೆಯಲ್ಲಿ ಬೇಡಿಕೆ ಇಟ್ವಿ ಆದ್ರೆ ನಿಮ್ ಯಾರಿಗೂ ಇಷ್ಟು ವರ್ಷ ತಲೆ ಹೋಗಲೇ ಇಲ್ಲ ಇವರು ಭಾವನೆ ಗೊತ್ತಾಗಲೇ ಇಲ್ಲ ಇವರು ಎಲ್ಲಿದ್ದಾರೆ ಅಂತ ನೋಡೋಕೆ ನೀವು ಹೇಳಲೇ ಇಲ್ಲ ದಯವಿಟ್ಟು ಸಂಘಟನೆ ಚಟಾಲ ನಮಗೆ ಹೋರಾಟದ್ದು ಚಟಕ್ಕಾಗಿ ಬಂದವರೆಲ್ಲ ಎಟಿಸಿ ಎಟಿಸಿ ಅವರು ನಿಜವಾಗ್ಲೂ ಯಾರು ದೀನಿ ದಲಿತರಿದ್ದಾರೆ ಯಾರಿಗೆ ಹಸಿವಿದೆ ಹಸಿವಿನವರಿಗೆ ಹಸಿವುದನ್ನ ಹೊಟ್ಟೆ ತುಂಬಿಸೋದಕ್ಕೆ ಈ ಯೋಜನೆ ಇಲ್ಲಿ ಏನು ಜನಸಂಖ್ಯೆ ಇಲ್ಲ ಅಂತ ಹೇಳಿ ಮೀಡಿಯಾ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ನಿರ್ಲಕ್ಷ್ಯ ಮಾಡಬೇಡಿ ಜನ ಅಲ್ಲ ಇಲ್ಲಿ ಮೌಲ್ಯ ಮೌಲ್ಯಯುತವಾಗಿ ಇವತ್ತು ಅವರ ಹಕ್ಕನ್ನು ಕೇಳಕ್ಕೆ ಮನೆಗೆ ಹೋದ್ರೆ ಮಾತ್ರಕ್ಕಿಲ್ಲ ಊಟಕ್ಕಿಲ್ಲ ಜೀವನ ಇಲ್ಲ ಈ ತಾಯಿ ಕತೆ ಕೇಳಿ ನಿಮ್ಗೆ ಏನು ಅನಿಸ್ತಾ ಇದೆ ನೋಡಿ ಈ ತಾಯಿಯಂದಿರು ಮಾತೆಯರು ಅಂತ ಹೇಳಿ ಹೋಗ್ತಿರಲ್ಲ ಹೊಟ್ಟುಮಕ್ಕೆ ಈ ಮಾತೆಯರ ಗೋಣನ ಕೇಳಿ ಕೇಳಿ ಎಲ್ಲಿದ್ರು ಬಂದು ನಮ್ ಜೊತೆ ಮಾತುಕತೆ ಆಡ್ಬೇಕು ಈ ತಾಯಂದಿರನ್ನ ಈ ಚಳಿ ಒಳಗಡೆ ಈ ಬೀದಿ ಒಳಗಡೆ ನೀವು ಹೋರಾಟ ಮಾಡಿಸಿ ಅದ್ ಮುಂದಿನ ಭವಿಷ್ಯವನ್ನ ಅದ್ ಹೆಂಗ್ ಕಟ್ಕೊಳ್ತೀರೋ ನೋಡೇ ನೋಡ್ತೀವಿ ಈ ತಾಯಂದಿರ ಎಲ್ಲರೂ ಕೂಡ ಈ ಸರ್ಕಾರಕ್ಕೆ ಬುದ್ಧಿ ಕಲ್ಸೆ ಕೂಗ್ತಾರೆ ಅನ್ನೋ ವಾಕ್ಯವನ್ನ ಇವತ್ತು ಹೇಳಕ್ ನಾನು ಇಷ್ಟಪಡ್ತೀನಿ ಮಕ್ಕಳಿಗೆ ಆಗತ್ತವ ನೋಡುವೆವು.